ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ಶ್ರೇಷ್ಠ ನಾಮದಲ್ಲಿ ತಮ್ಮೆಲ್ಲರಿಗೂ ನಾನು ಶುಭವನ್ನು ಹಾರೈಸ್ತೇನೆ. ದೇವರು ಈ ದಿನ ನಿಮ್ಮೊಂದಿಗೆ ಸತ್ಯವೇದದ ಅದ್ಭುತಗಳನ್ನು ನಿಮ್ಮಲ್ಲಿ ಹಂಚಿಕೊಳ್ಳಲಿಕ್ಕೆ ದೇವರು ದೀನ ಸೇವಕನಿಗೆ ಕೊಟ್ಟಂತ ಭಾಗ್ಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಈ ದಿನ ನಾನು ಮನುಷ್ಯರಿಗೂ ಮತ್ತು ದೇವದೂತರಿಗೂ ಮುಖಾಮುಖಿಯಾದಂಥ ಒಂದು ದರ್ಶನವನ್ನು, ಒಂದು ಸಂದರ್ಶನವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೇನೆ. ಎನ್ಕೌಂಟರ್ ವಿತ್ ಆಂಜಲ ಎಂಬುದಾಗಿ, ಎಲ್ಲಿ ಎನ್ಕೌಂಟರ್, ಎಲ್ಲಿ ಮುಖಾಮುಖಿಯಾಗಿ ದರ್ಶನ ದೇವರು ದೂತರು ಮನುಷ್ಯರಿಗೆ ಕೊಟ್ಟರು ಎಂಬುದಾಗಿ ಆದಿಕಾಂಡ ಪುಸ್ತಕದಿಂದ ತೆಗೆದುಕೊಂಡ್ರೆ ಅಪೋಸ್ತಲ ಕಾರ್ಯಗಳ 27ನೇ ಅಧ್ಯಾಯದವರೆಗೂ ಎನ್ಕೌಂಟರ್ ನಡೀತದೆ. ಒಂದು 20 ಎನ್ಕೌಂಟರ್ಗಳನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬರಲು ನಾನು ಸಂತೋಷ ಪಡ್ತೇನೆ. ಮೊದಲನೇ ಎನ್ಕೌಂಟರ್ ನೋಡುವಾಗ ಆದಿಕಾಂಡ ಪುಸ್ತಕ 16ನೇ ಅಧ್ಯಾಯದಲ್ಲಿ ನೀವು ನೋಡಬಹುದು. ಆದಿಕಾಂಡದಲ್ಲಿ 16ನೇ ಅಧ್ಯಾಯದಲ್ಲಿ ನಾವು ಓದಿರೋ ಅಂತ ನಿಮಗೆಲ್ಲ ಗೊತ್ತಿರೋ ವಿಷಯ, ಅಲ್ಲಿ ಅಬ್ರಹಾಮನ ಹೆಂಡತಿ ಸಾರಯಳಿಗೆ ಸಂತಾನ ಇಲ್ಲ. ಆಗ ಸಾರಯಳು ಐಗುಪ್ತ ದೇಶಕ್ಕೆ ಹೋದಾಗ ಇವರು ಹಾಗರಳೆಂಬ ದಾಸಿಯು ಸಾರಯಳಿಗಿದ್ರು. ಆ ದಾಸಿಯನ್ನು ಹಾಗರಳು ಅಬ್ರಹಾಮನಿಗೆ ಒಪ್ಪಿಸಿಕೊಡ್ತಾರೆ. ಇವಳ ಮೂಲಕ ನನಗೆ ಸಂತಾನ ಮಗುವನ್ನು ಅನುಗ್ರಹಿಸಿ ಎಂಬುದಾಗಿ ಹೆಂಡತಿ ಆಗಲಿಕ್ಕೆ ಹಾಗರಳನ್ನು ಒಪ್ಪಿಸಿಕೊಟ್ಟಾಗ ಹಾಗರಳು ಗರ್ಭಿಣಿ ಆಗ್ತಾಳೆ. ಗರ್ಭಿಣಿಯಾದ ಸಂದರ್ಭದಲ್ಲಿ ಸಾರಯಳನ್ನು ತಾತ್ಸಾರ ಮಾಡ್ತಾಳೆ, ನಿರ್ಲಕ್ಷ್ಯ ಮಾಡ್ತಾಳೆ. ಆಗ ಸಾರಯಳು ಕೋಪಗೊಂಡು ಹಾಗರಳನ್ನು ದಂಡಿಸ್ತಾಳೆ. ದಂಡಿಸುವಾಗ ಸಾರಯಳನ್ನು ಬಿಟ್ಟು ಓಡಿ ಹೋಗ್ತಾಳೆ. ಆ ಒಂದು ನೋವು, ಭಯಂಕರವಾದಂಥ ನೋವಿರ್ಬೋದು, ಏನೋ ಗೊತ್ತಿಲ್ಲ, ಓಡಿ ಹೋಗುವಂಥ ಸಂದರ್ಭದಲ್ಲಿ ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಬರೆದಿದೆ. ಮನಸ್ಸು ಬಂದು ನಿನ್ನ ದಾಸಿ ನಿನ್ನ ಕೈಯಲ್ಲಿದ್ದಾಳೆ, ಮನಸ್ಸು ಬಂದಂತೆ ಮಾಡು ಅಂದನು. ಆ ಸಾರಯಳು ಬಾಧಿಸಲು ಓಡಿ ಹೋದಳು. ಮರಳುಗಾಡಿನ ಶೂರಿನ ಮಾರ್ಗದ ಹೊರತೆ ಹತ್ತಿರ ಇರುವಾಗ ಯಹೋವನ ದೂತನವಳನ್ನು ಕಂಡು, ಸಾರಳ ದಾಸಿಯಾದ ಹಾಗರಳಲ್ಲಿ ಎಲ್ಲಿಂದ ಬಂದಿ, ಎಲ್ಲಿಗೆ ಹೋಗುತ್ತಿ ಎಂದು ಕೇಳಲು, ನನ್ನ ಯಜಮಾನಿಯಾದ ಸಾರಳ ಬಳಿಯಿಂದ ಓಡಿ ಹೋಗುತ್ತಾ ಇದ್ದೇನೆ ಅಂದಳು. ಅದಕ್ಕೆ ಯಹೋವನ ದೂತನು, ನಿನ್ನ ಯಜಮಾನಿಯ ಬಳಿಗೆ ತಿರುಗಿ ಹಿಂದಿರುಗಿ ಹೋಗಿ ಅವಳಿಗೆ ತಗ್ಗಿ ನಡೆದುಕೋ ಅಂದನು. ಯಾವಾಗ ದೇವದೂತನವಳಿಗೆ ತಗ್ಗಿ ನಡೆದುಕೋ ಅಂದನು, ಸಾರಯಳು ಅವರು ದೇವರಿಂದ ಆಶೀರ್ವದಿಸಲ್ಪಟ್ಟವರು, ಅವರಿಗೆ ತಗ್ಗಿಗೆ ನಡೆದುಕೊಂಡಾಗ ಅದಕ್ಕೆ ನಿನ್ನ ಲೆಕ್ಕಿಸಲಾಗದಷ್ಟು ಸಂತಾನ ನಿನ್ನ ಮೂಲಕ ಉಂಟಾಗ್ತದೆ. ಅದರಲ್ಲಿ ಎದ್ದು ಹಿಂದಿರುಗೋಗಿ ತಗ್ಗಿ ನಡೆದುಕೋ, ಯಾರಳಿಗೆ, ಸಾರಳಿಗೆ ನಡೆದುಕೋ, ನಿನ್ನ ಬಹು ಸಂತಾನವಾಗ ಮಾಡುವೆನು, ಅವನಿಗೆ ಇಸ್ಮಾಯಿಲ್ ಎಂದು ಹೆಸರಿಡಬೇಕು, ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ವಾಸ ಮಾಡ್ತಾನೆ, ಕಾಡು ಕತ್ತೆ ಅಂತ ಇರ್ತಾನೆ, ಎಲ್ಲರ ಮೇಲೆ ಕೈ ಎತ್ತುವನು, ಎಲ್ಲರ ಅವನ ಮೇಲೆ ಕೈ ಎತ್ತುವರು. ಇವಾಗ ತಾನೆ ಈ ದೂತರ ಒಂದು ಸಂದರ್ಶನ ನಡೆಯುವಾಗ ಆ ಹಾಗರಳು ಒಂದು ಮಾತು ಹೇಳ್ತಾಳೆ. 13, ನನ್ನನ್ನು ನೋಡುವಾತನನ್ನು ನಾನು ಇಲ್ಲಿಯೇ ನೋಡಿದ್ದನಲ್ಲ ಅಂದುಕೊಂಡು ತನ್ನ ಸಂಗಡ ಮಾತಾಡಿದ್ದ ಯಹೋವನಿಗೆ ಎಲ್ಲವನ್ನ ನೋಡುವ ದೇವರು ಎಂದು ಹೆಸರಿಟ್ಟಳು. ಅದಕ್ಕೆ ಅಲ್ಲಿ ಎಲ್ರೋಹಿ, ಆ ಬಾವಿ ಹತ್ರ ಒಂದು ಬಾವಿ ಇರುವಾಗ ಎಲ್ರೋಹಿ ಎಂಬುದಾಗಿ ಆ ಬಾವಿಗೆ ಹೆಸರು ಬಂತು ಎಂಬುದಾಗಿ ಹೇಳ್ತದೆ. ಎಲ್ಲವನ್ನ ನೋಡುವ ದೇವರು ಅಂತ ಕರೆದವರು. ಎರಡನೇ ಎನ್ಕೌಂಟ್ರಿಗೆ ಬರೋಣ. ಎರಡನೇ ಒಂದು ಎನ್ಕೌಂಟ್ರ್ ಮುಖಾಮುಖಿಯಾದಂಥ ಒಂದು ದರ್ಶನವನ್ನು ನೋಡಿದ್ರಾದರೆ ಅಲ್ಲಿ ನಾವು ಸೋದೋಮ ಗೋಮರ ಪಟ್ಟಣ 19ನೇ ಅಧ್ಯಾಯಕ್ಕೆ ಬಂದರೆ ಅಲ್ಲಿ ಸೋದೋಮ ಗೋಮರ ಪಟ್ಟಣದ ವಿಷಯವಾಗಿ ನೋಡುವಾಗ ಅಬ್ರಹಾಮನು ಲೋಟನು ಸೋದೋಮ ಗೋಮರ, ಸೋದೋಮ್ ಮೀನ್ಸ್ ಭಾಳ ಅದ್ಭುತವಾದಂಥ ಅಚ್ಚು ಹಸಿರಾದ ಸಂಪತ್ ಭರಿತವಾದಂಥ ಒಂದು ಭೂಮಿ. ಆ ಭೂಮಿಯಲ್ಲಿ ಲೋಟನು ಅಬ್ರಹಾಮನ ಸಂತತಿ ಹೆಚ್ಚಾದಾಗ ಆ ಲೋಟನು ಅಬ್ರಹಾಮನು ಬೇರೆ ಬೇರೆ ಆಗಿ ಉತ್ತರ ದಕ್ಷಿಣಕ್ಕೆ ಬೇರೆ ಬೇರೆ ಆಗಿ ಹೋದಾಗ ಇವನು ಆ ಸೋದೋಮ ಗೋಮರ ಪಟ್ಟಣಗಳಲ್ಲಿ ವಾಸಿಸುವಾಗ ಅಲ್ಲಿ ಜನರು ಭಯಂಕರವಾದ ಪಾಪದಿಂದ ದೇವರಿಗೆ ಒಂದು ಮೊರೆ ಹೋಗ್ತದೆ. ಆ ಮೊರೆಯನ್ನು ಕೇಳಿದ ನಂತರ ದೇವರು 3 ದೂತರನ್ನು ಕಳಿಸ್ಕೊಡ್ತಾರೆ. ಆ 3 ದೂತರು ಭೇಟಿ ಆಗ್ತಾರೆ. ಯಾರನ್ನು ಭೇಟಿ ಆಗ್ತಾರೆ? ನೇರವಾಗಿ ಲೋಟನ್ನು ಭೇಟಿ ಆಗ್ತಾರೆ. ದೇವರು ಪ್ರಾರ್ಥನೆ ಮಾಡಿದ್ದಾನೆ ಅಬ್ರಹಾಮನು ಹೋಗಿ, ದೇವರೇ ಅಲ್ಲಿ ನೀತಿವಂತರು 50 ಮಂದಿ ಆದರೆ ಇದ್ದಾರೆ ಸ್ವಾಮಿ, ಉಳಿಸು ಸೋದೋಮ, 40 ಮಂದಿ ಇದ್ದಾರೆ, 30 ಮಂದಿ ಇದ್ದಾರೆ, 10 ಮಂದಿ ಇದ್ದಾರೆ, 5 ಮಂದಿ, ಹೀಗೆ ಬರೋ, ಎಲ್ಲಾದರೂ ಒಂದು ತರಕಾರಿ ಅಂಗಡಿಗೆ ಹೋಗ್ಬಿಟ್ಟು ನಾವು ಇದನ್ನು 40 ರೂಪಾಯಿ ಕೊಡ್ರಿ, ಓಕೆ ತೊಗೊಳ್ಳಿ, 30 ರೂಪಾಯಿ ಕೊಡ್ರಿ ತೊಗೊಳ್ಳಿ, 20 ರೂಪಾಯಿ ಕೊಡ್ರಿ ತೊಗೊಳ್ಳಿ, 5 ರೂಪಾಯಿ ಕೊಡ್ರಿ ತೊಗೊಳ್ಳಿ, 10 ರೂಪಾಯಿ ಕೊಡ್ರಿ
ಎಲ್ಲ ಹುಚ್ಚ ಆಸ್ಪತ್ರೆಯನ್ನು ತಪ್ಪಿಸ್ಕೊಂಡು ಬಂದಿರ್ತಾನೆ, ಒಯ್ದು ಹುಚ್ಚ ಆಸ್ಪತ್ರೆಗೆ ಹಾಕಿ ಬರೀ ಅವನಂತ ಅಲ್ವಾ. ಆ ರೀತಿಯಾಗಿ ದೇವರನ್ನ ಕೇಳಿದ್ದಾನೆ ಅಬ್ರಹಾಮನು. ಯಾಕಂದರೆ ಅಬ್ರಹಾಮನಿಂದ ಲೋಟನಿಂದ ಅವನು ನೀತಿವಂತನಾದರೂ ಕೂಡ ಅವನಿಂದ ಬೇರೆಯವ್ರು ನೀತಿವಂತರನ್ನಾಗಿ ಮಾಡೋದಕ್ಕಾಗಿಲ್ಲ ಸೋದೋಮ್ ಗೊಮೋರ. ಅವನೊಬ್ಬನು ಮಾತ್ರ ನೀತಿವಂತನಾಗಿಬಿಡ್ದಾನೆ. ಆ ನೀತಿವಂತನಾದ ಕಾರಣ ಮೂರು ಜನ ದೇವದೂತರು ನೇರವಾಗಿ ಲೋಟನ ಹತ್ರ ಹೋಗಿದ್ದ. ಲೋಟನ ಹತ್ರ ಹೋದಾಗ ಸಾಯಂಕಾಲ ಸೋದೋಮಿಗೆ ಬಂದಾಗ ಸೋದೋಮಿನ ಊರ ಬಾಗಿಲಲ್ಲಿ ಕೂತುಕೊಂಡಿದ್ದ ಅವರನ್ನು ಕಂಡಾಗ ಎದ್ದು ಎದುರುಗೊಂಡು ಬಗ್ಗೆ ನಮಸ್ಕ ಸ್ವಾಮಿಗಳೇ ನಿಮ್ಮ ದಾಸನ ಮನೆಗೆ ಬಂದು ಇಳ್ಕೊಂಡು ಕಾಲುಗಳನ್ನು ತೊಳೆದು ನೀತಿವಂತನ ಮನೆಗೆ ಹೋಗಿ ಆ ನೀತಿವಂತನ ಕುಟುಂಬವನ್ನು ದೇವರು ಹೊರಗೆ ತೆಗೆದುಕೊಂಡು ಬಿಡ್ತು, ನಾಶ ಮಾಡಲಿಲ್ಲ. ಆ ಬೆಂಕಿಯ ಆ ಸೋಡಿಯಂ ಸಲ್ಫೈಟ್ ಆ ಬೆಂಕಿಯನ್ನು ಸುರಿಸಿ ಆ ಸೋದೋಮ್ ಗೋಮರ ಪಟ್ಟಣವನ್ನು ಬೂದಿಯಾಗಿ ಮಾಡಿದ. ದೂತರ ಮನೆಗೆ ಹೋಗಿ ಅವ್ರನ್ನ ಬಿಡುಗಡೆ ಮಾಡಿ ತಂದುಬಿಟ್ರು. ದೇವರ ಎನ್ಕೌಂಟರ್ ಎಷ್ಟು ನೇರವಾಗಿದೆ, ಅವನಿಗೆ ನೇರವಾಗಿ ಅವನ ಕುಟುಂಬಕ್ಕೆ ದೂತರು ಹೋಗ್ತಾರೆ. ವಾ, ದೇವರ ಪ್ರೀತಿ ಎಷ್ಟು ದೊಡ್ಡದು. ನೀತಿವಂತನನ್ನು ದೇವರು ಕಟಾಕ್ಷಿಸ್ತಾನೆ, ಅಬ್ರಹಾಮನ್ನು ಕಟಾಕ್ಷಿಸಿದ ಹಾಗೆ ಇಲ್ಲಿ ಕೂಡ ಎರಡನೇ ಎನ್ಕೌಂಟ್ರು. ಲೋಟನ ಮಕ್ಕಳು ಲೋಟನ ಉಳಿಬೇಕು ಕಾರಣ ಅಂದರೆ ಅವನಲ್ಲಿರುವಂಥ ಒಂದು ನೀತಿವಂತನ ಅಬ್ರಹಾಮನ ಪ್ರಾರ್ಥನೆ ಕಾರಣದಿಂದ ಲೋಟನು ಉಳಿತಾನೆ. ಅವರ ಬಂಧು ಬಳಗ ಯಾರನ್ನು ನೀತಿವಂತನಾಗಿ ಮಾಡೋಕ್ಕಾಗಲಿಲ್ಲ. ನಂಬರ್ 3, ಮೂರನೇ ಎನ್ಕೌಂಟರ್ನ ನೋಡೋಣ. 22ನೇ ಅಧ್ಯಾಯಕ್ಕೆ ಬಂದರೆ ಅಬ್ರಹಾಮನಿಗೆ 90 ವರ್ಷದ ನಂತರ ಒಬ್ಬ ಮಗುವನ್ನು ಕೊಡ್ತಾರೆ. ಅದ್ಭುತವಾದ ಎನ್ಕೌಂಟರ್. 90 ವರ್ಷಗಳಾದಮೇಲೆ ಒಬ್ಬ ಮಗುವನ್ನು ಕೊಟ್ಟಾಗ ಅವನಿಗೆ ಇಸಾಕೆ ಅಂತ ಕೇಳ್ತಾರೆ. ಇಸಾಕು ಅಂದರೆ ನಗುವಂಥದ್ದು. 90 ವರ್ಷ ಆದ ಮಗು ಹುಟ್ಟಿದ ಮೇಲೆ ನಗುತ್ತಾರಲ್ವಾ. ಇನ್ನೇನು ಹೇಳ್ತಾರೆ, ಅಯ್ಯೋ ಆ ವೃದ್ಧಳ ಮಗು ಹುಟ್ಟಿದಾಳೆ ಅಂತೇಳಿ ಒಂದು ನಗು, ಅದೇ ಒಂದು ನಗು ಅಂತ ಕರೀತಾರೆ. ಆ ಇಸಾಕ ಮೀನ್ಸ್ ಇಸ್ ಅ ನಗು, ನಗು ಎಂಬುದಾಗೆ ಹೆಸರಿಡ್ತಾರೆ. ಆ ಮಗುವನ್ನು ದೇವರು ಕೆಲವು ದಿನಗಳಾದ ಮೇಲೆ ಒಂದು ಎನ್ಕೌಂಟರ್ ಪ್ರಾರಂಭವಾಗುತ್ತೆ. ದೇವರು ನೇರವಾಗಿ ಅಬ್ರಹಾಮನಿಗೆ ದರ್ಶನ ಕೊಟ್ಟು ಅಬ್ರಹಾಮನೇ ಅಂತ ಕೂಗುವಾಗ, ಸ್ವಾಮಿ ಇದೇನೆ ಏನಾಗಬೇಕು ಈಗ, ನೀನೀಗ ಮೌರ್ಯ ದೇಶಕ್ಕೆ ಹೋಗ್ಬೇಕು. ಮೌರ್ಯ ದೇಶಕ್ಕೆ ಹೋಗಿ ಅಲ್ಲಿ ಒಂದು ಯಜ್ಞವೇದಿಯನ್ನು ಕಟ್ಟಿಸಿ ಯಜ್ಞವೇದಿಯ ಮೇಲೆ ನಿನ್ನ ಮಗನನ್ನು ನನಗೆ ಬಲಿಯಾಗಿ ಅರ್ಪಿಸಬೇಕು. ಆಗ ತಲ್ಲಣಗೊಂಡಿದ್ದಾನೆ, ಆದರೆ ನನಗೆ ದೇವರು ಮುಖ್ಯ, ಮಗನಿಗಿಂತಲೂ ದೇವರು ಪ್ರಾಮುಖ್ಯ ಏನು, ಹೆಚ್ಚು ದೇವರನ್ನು ಹಾತುಕೊಂಡಿದ್ದಾನೋ ಮಗನನ್ನು ಹಾತುಕೊಂಡಿದ್ದಾನೋ, ದೇವರ ಮೇಲೆ ಹೆಚ್ಚು ಪ್ರೀತಿ ಇಟ್ಟಿದ್ದಾನೋ ಮಗನ ಮೇಲೆ ಹೆಚ್ಚು ಪ್ರೀತಿ ಇಟ್ಟಿದ್ದಾನೋ, ಹೇಗೆ ದೇವರು ಪರೀಕ್ಷಿಸ್ತಾನೋ, ನಂಬಿಕೆ ಯಾವುದರ ಮೇಲೆ ಹೆಚ್ಚು ಎಂದನ್ನು ನಂಬಿಕೆಗೆ ತಂದೆ ಅಂತ ಕರೆಸ್ಕೊಳ್ಬೇಕಾದ್ರೆ, ಆದರೆ ದೇವರ ಮೇಲಿಟ್ಟಂಥ ಒಂದು ವಿಶ್ವಾಸವನ್ನು ಅಬ್ರಹಾಮನು ಎಲ್ಲರಿಗೆ ಒಂದು ಮಾದರಿಯ ಪಾಠವನ್ನು ಕಲಿಸಿದ. ತನ್ನ ಮಗನನ್ನು ಮೌರ್ಯ ದೇಶಕ್ಕೆ ಬೇರೆ ದೇಶಕ್ಕೆ ಹೋಗ್ಬೇಕು, ಆತನ ಕರ್ಕೊಂಡು ಹೋಗಿ ಹೆಂಡತಿಗೆ ಹೇಳದೆ, ಒಂದು ವೇಳೆ ಹೆಂಡತಿಗೆ ಹೇಳಿದರೆ ಬಲಿ ಕೊಡಬೇಕಂತ ಹೆಂಡತಿ ಒಪ್ಪಿಕೊಳ್ಳೋಕೆ ಚಾನ್ಸ್ ಇಲ್ಲ. ತಂದೆ, ಯಾವ ತಂದೆ ಮಗನನ್ನು ಬಲಿ ಕೊಡೋದಿಲ್ಲ, ಚಾನ್ಸೇ ಇಲ್ಲ. ಮಕ್ಕಳನ್ನು ಬಲಿ ಕೊಡುವಂಥ ಸಂದರ್ಭ ಚರಿತ್ರೆಯಲ್ಲಿ, ತಂದೆ ಮಾಡಿದ ಚರಿತ್ರೆ ಎಲ್ಲಿ ಕಾಣೋದಿಲ್ಲ. ಬಟ್ ಆದರೆ ಅಬ್ರಹಾಮನು ಆ ಸಂದರ್ಭ ಅಬ್ರಹಾಮನಿಗೆ ಮೌರ್ಯ ದೇಶಕ್ಕೆ ಹೋಗಿ ಬೆಟ್ಟದ ಮೇಲೆ ಹೋಗಿ ಶಿಷ್ಯರೊಂದಿಗೆ ತನ್ನ ದಾಸರೊಂದಿಗೆ ಕರೆದುಕೊಂಡು ಹೋಗಿ ಆ ಮಗುವನ್ನು ಯಜ್ಞವೇದಿಯ ಮಗನ ಕಟ್ಟಿಸಿ ಆ ಕೈ ಕಾಲುಗಳನ್ನು ಬಿಗಿದು ಅಲ್ಲಿ ನೋಡಿ ತಂದೆಯ ಒಂದು ರೋದನೆ ಯಾತನೆ ಆ ನೋವನ್ನು ತಾಳಿಕೊಂಡು ದೇವರ ಸನ್ನಿಧಾನಕ್ಕೋಗಿ ಅಲ್ಲಿ ಯಜ್ಞವೇದಿ ಕಾಲು ಕೈ ಕಟ್ಟಿ ಆ ವೇದಿ ಮೇಲೆ ಹಾಕಿ ಕೈಗಳನ್ನು ಎತ್ತುವಾಗ ಎತ್ತಿ ಆ ಮಗುವನ್ನು ಹಿಂಸಿಸುವ ಅಬ್ರಹಾಮನೇ ಇಲ್ಲ, ಅವನ ಮೇಲೆ ಕೈ ಹಾಕಬೇಡ. ಆ ಯಹೋವನ ದೂತನು 15ನೇ ವಚನ ನೋಡೋಣ. ಯಹೋವನ ದೂತನು ಆಕಾಶದೊಳಗೆ 2ನೇ ಸಾರಿ ಅಬ್ರಹಾಮನನ್ನು ಕರೆದ. ಅವನಿಗೆ ಯಹೋವನು ನುಡಿದಿದ್ದನ್ನು ನೀನು ಕೇಳು, ನೀನು ಒಬ್ಬನೇ ಮಗನನ್ನು ಸಮರ್ಪಿಸುವುದಕ್ಕೆ ಹಿಂದೆಗೆದೆ ಹೋದ್ದರಿಂದ ನಾನು ನಿನ್ನನ್ನು ಆಶೀರ್ವದಿಸುವನು, ನಿನ್ನ ಸಂತತಿ ಹೆಚ್ಚಿಸಿ ಹೆಚ್ಚಿಸುವನು, ಅದನ್ನು ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರದಲ್ಲಿರುವಂಥ ಉಸುಬಿನಂತೆಯೂ ಅಸಂಖ್ಯವಾಗಿ ಮಾಡುವೆನು.
ಅವರು ಶತ್ರುಗಳ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳುವರು. ನೀನು ನನ್ನ ಮಾತುಗಳು ಕೇಳಿದ್ದರಿಂದ ಭೂಮಿಯ ಎಲ್ಲ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಎಂಬುದು ಎಂಬುದಾಗಿ ಯೆಹೋವನು ತನ್ನ ಆಣೆಯನ್ನಿಟ್ಟು ಹೇಳಿದ್ದಾನೆ ಅಂದನು. ಪ್ರೈಸ್ ದಿ ಲಾರ್ಡ್. ದೇವರು ಆಣೆಯನ್ನಿಟ್ಟು ಹೇಳಿದ್ದಾನೆ ಎಂಬುದಾಗಿ ವಾಕ್ಯ ಬರೆದಿದೆ. ದೇವರು ಆಣೆಯನ್ನು ಮಾಡಿದ್ದಾನೆ. ಯಾಕೆ ಆಣೆ ಮಾಡಿದ್ದಾನೆ? ಇಸ್ರಾಯೇಲ ನಿನ್ನನ್ನು ಆಶೀರ್ವದಿಸುವವರನ್ನ ಆಶೀರ್ವದಿಸ್ತೇನೆ. ಎನ್ಕೌಂಟರ್, ಥರ್ಡ್ ಎನ್ಕೌಂಟರ್, ದೇವದೂತರು ನೇರವಾಗಿ ಆತನ ಕೈ ಎತ್ತುವಾಗಲೇ ಆತನ ಅಲ್ಲಿ ನೋಡಿ, ಯಜ್ಞದ ಕುರಿಯಾದ ಕುರಿಯನ್ನು, ಮುಳ್ಳಿನ ಪೊದೆಯಲ್ಲಿ ಸಿಲುಕಿರುವ ಒಂದು ಕುರಿಯನ್ನು ದೇವರು ತೋರಿಸ್ತಾನೆ. ಅದಕ್ಕೆ ಯೆಹೋವಾ ಈರೆ ಒದಗಿಸುವ ಆತನೆಂಬುದಾಗಿ ಕರೀತಾನೆ. ಥರ್ಡ್ ಎನ್ಕೌಂಟರ್, ದೇವದೂತನ ಮುಖಾಮುಖಿಯಾಗಿ ಒಂದು ಆಶ್ಚರ್ಯ ಕಾರ್ಯಗಳು, ದೇವದೂತರು ಪ್ರತ್ಯಕ್ಷವಾದಂಥ ಕಾರ್ಯಗಳು, ಭಾಳ ಅದ್ಭುತವಾದಂಥ ಕಾರ್ಯಗಳು. ತಿರುಗಿ ಬೇರ್ಷಬಕ್ಕೆ ಹೋಗಿ ವಾಸ ಮಾಡ್ತಾನೆ ಅಬ್ರಹಾಮ್. ನಾಲ್ಕನೇ ಎನ್ಕೌಂಟರ್ನ ನಾಳೆ ಮತ್ತೆ ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.